ಪಶುಸಂಗೋಪನಾ ಸಚಿವ ಪ್ರಭು ಚೌಹಾಣ್ ಯಾದಗಿರಿ ನಗರದಲ್ಲಿ ಸಂಚಾರ ನಡೆಸಿದ್ರು. ಹಲವೆಡೆ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ರು. ಹಳೆ ಬಸ್ ನಿಲ್ದಾಣ, ಹೊಸ ಬಸ್ ನಿಲ್ದಾಣ, ಹಳೆ ಆಸ್ಪತ್ರೆಗೆ ಭೇಟಿ ನೀಡಿ ಅಧಿಕಾರಿಗಳಿಗೆ ಚಾಟಿ ಬೀಸಿದ್ರು. ಹಳೆ ಬಸ್ ನಿಲ್ದಾಣದಲ್ಲಿನ ಪ್ರಯಾಣಿಕರ ಸಮಸ್ಯೆಯನ್ನ ಆಲಿಸಿದ್ರು. ನಂತರ ಬಸ್ ಕಂಟ್ರೋಲ್ ಆಫೀಸರ್ ಸ್ಥಳದಲ್ಲಿ ಇಲ್ಲದೇ ಇದ್ದಾಗ ಫೋನ್ ಮಾಡಿ ವಾರ್ನಿಂಗ್ ಮಾಡಿದ್ರು. ಹೊಸ ಬಸ್ ನಿಲ್ದಾಣದಲ್ಲಿ ತ್ಯಾಜ್ಯವನ್ನು ಪರಿಶೀಲಿಸಿದ ಸಚಿವರು, ನಿಮ್ಮ ಮನೆಯಲ್ಲಿ ಇದೇ ರೀತಿ ಕಸ ಇರ್ತದಾ ಅಂತ ಅಧಿಕಾರಿಗೆ ಕ್ಲಾಸ್ ತೆಗೆದುಕೊಂಡ್ರು. ಹೊಸ ನಿಲ್ದಾಣದ ಸುತ್ತೆಲ್ಲ ಪರಿಶೀಲಿಸಿದ್ರು. ಬಳಿಕ ಹಳೆ ಆಸ್ಪತ್ರೆಗೆ ಭೇಟಿ ನೀಡಿದ ಸಚಿವರು ಆಸ್ಪತ್ರೆ ಅವ್ಯವಸ್ಥೆ ಕಂಡು ಕೆಂಡಾಮಂಡಲರಾದರು. ಆಸ್ಪತ್ರೆಯ ಪ್ರತಿಯೊಂದು ವಿಭಾಗಗಳಿಗೆ ಭೇಟಿ ನೀಡಿ ಮಾಹಿತಿಯನ್ನು ಪಡೆದರು. ಸಮಸ್ಯೆ ಮರುಕಳಿಸಬಾರದು ಅಂತ ಜಿಲ್ಲಾ ಸರ್ಜನ್ಗೆ ವಾರ್ನಿಂಗ್ ನೀಡಿದರು. ವಿಸಿಟ್ ಬಂದರೆ ನಮ್ಮ ಏನಾಗುತ್ತೆ ಗೊತ್ತಾಗುತ್ತೆ, ಅದಕ್ಕಾಗಿ ವಿಸಿಟ್ ಮಾಡಿದ್ದೀನಿ. ನಮ್ಮ ಓಲ್ಡ್ ಬಸ್ ಸ್ಟ್ಯಾಂಡ್ ಕಡೆಯಿಂದ ನಮ್ಮ ಫೋನ್ ಬಂತು. ಪ್ಯಾಸೆಂಜರ್ ಫೋನ್ ಮಾಡಿದ್ರು, ಸರ್ ಇಲ್ಲಿ ಕಂಟ್ರೋಲ್ ಇಲ್ಲ, ಆಫೀಸ್ ಲಾಕ್ ಇದೆ. ಅದಕ್ಕಾಗಿ ನಾವು ಫೋನ್ ಬಂದ ತಕ್ಷಣ ನಾನು ವಿಸಿಟ್ ಮಾಡಿದ್ದೀನಿ. ಆಮೇಲೆ ಬಸ್ ಸ್ಟ್ಯಾಂಡ್ ಟೋಟಲ್ ಕ್ಲೀನ್ ಆಗಬೇಕು, ನೀರಿನ ವ್ಯವಸ್ಥೆ ಆಗಬೇಕು, ಕಸ ಜಾಸ್ತಿ ಇದೆ, ವಿಲೇವಾರಿ ಮಾಡಬೇಕು. ಅವ್ರಿಗೆ ವಾರ್ನಿಂಗ್ ಕೊಟ್ಟಿದ್ದೀನಿ, ನಂಬರ್ ಒನ್. ನಂಬರ್ ಟು, ಹಾಸ್ಪಿಟಲ್ನಲ್ಲಿ ಕೂಡ ಇಲ್ಲಿ ನಾನು ಎಲ್ಲ ಎಲ್ಲಿದ್ರು ತಮ್ಮ ಪೇಷಂಟ್ನ ಫೋನ್ ಬಂತು, ಇಲ್ಲಿ ಬಂದೀನಿ, ಚೆಕ್ ಮಾಡಿದ್ದೀನಿ, ಡಾಕ್ಟ್ರ್ ಜೊತೆ ಚರ್ಚೆ ಮಾಡಿದ್ದೀನಿ, ಅವರಿಗೆ ವಾರ್ನಿಂಗ್ ಕೊಟ್ಟಿದ್ದೀನಿ. ಮುಂದೆ ನಮ್ಮ ಪೇಷಂಟ್ ಬಂದಮೇಲೆ ಸರಿಯಾಗಿ ಮಾತಾಡಬೇಕು, ಟ್ರೀಟ್ಮೆಂಟ್ ಸರಿಯಾಗಿ ಮಾಡಬೇಕು, ಮೆಡಿಷನ್ ಏನೇನು ಕೊಡಬೇಕು, ಹೊರಗೆ ಕಳಿಸ್ಬಾರ್ದು, ಈ ಥರ ನಾನು ವಾರ್ನಿಂಗ್ ಕೊಟ್ಟಿದ್ದೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.